ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ, ನಾನು ಗಜಾನನ್. ಸಂಕೇಶ್ವರದ ಸಂಗೊಳ್ಳಿ ರಾಯನ ನಗರದಲ್ಲಿನ ಶ್ರೀ ಗುಪ್ತಾದೇವಿ ಮಂದಿರದ ವಾಸ್ತುಶಾಂತಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಭಕ್ತಿಮಯ ವಾತಾವರಣದಲ್ಲಿ ಜರುಗಿತು. ಸೋಮವಾರ ದಿನಾಂಕ March 28 APMC ಶ್ರೀ ಗಣೇಶ ಮಂದಿರದಿಂದ ಮೂರ್ತಿ ಮೆರವಣಿಗೆಯು ಸಕಲ ವಾದ್ಯಮೇಳಗಳೊಂದಿಗೆ ಜರುಗಿತು. ನೂರಾರು ಮಹಿಳೆಯರು ಕುಂಭಕಳಶ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಅತಿ ಭವ್ಯ ಹಾಗೂ ಅಚ್ಚುಕಟ್ಟಾಗಿ ನಡೆದ ಮೆರವಣಿಗೆಯು ಸ್ಥಳೀಯರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನಿಡಸೋಶಿಯ ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು. ಈ ವೇಳೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಹೋಮ ಹವನಾದಿ ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಜೊತೆಗೆ ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಸಹಾಯ ಹಸ್ತ ನೀಡಿದ ಭಕ್ತರಿಗೆ ಸತ್ಕರಿಸಲಾಯಿತು. ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ, ಶ್ರೀ ಗುಪ್ತಾದೇವಿಯು ನವದುರ್ಗೆಯ ಅವತಾರಗಳಲ್ಲಿ ಒಂದು. ನಮ್ಮ ಸಂಸ್ಕೃತಿಯಲ್ಲಿ ದೇವಿಗೆ ಬಹಳ ಮಹತ್ವದ ಸ್ಥಾನವಿದ್ದು, ಮನುಷ್ಯರಲ್ಲಿ ನೈತಿಕ ಮೌಲ್ಯ ಚೆನ್ನಾಗಿ ಉಳಿಯಬೇಕಾದರೆ ಇಂತಹ ಮಠ ಮಂದಿರಗಳು ಇರಬೇಕಾಗುತ್ತದೆ ಎಂದರು. ಇವರು ಮುಂದೆ ಮಾತನಾಡುತ್ತಾ, ಚಾಮರಚಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲಸ್ತಂಭ ಶಂಭವೇ, ವೇದಿಕೆ ಮೇಲೆ ಆಸೀನರಾಗಿರುವ ಸಂಕೇಶ್ವರದ ಸಮಸ್ತ ಹಿರಿಯರಲ್ಲಿ ಆಗಮಿಸಿರುವ ಶರಣ ಶರಣೆಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮಗಳು. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವಿಗೆ ಬಹಳ ಮಹತ್ವವನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ. ನವದುರ್ಗೆಯರಲ್ಲಿ ಭಾಗವಾಗಿ ಬರ್ತಕ್ಕಂಥ ಇವೆಲ್ಲ ಗುಪ್ತಾದೇವಿ, ಇವೆಲ್ಲ ಸಾಮಾನ್ಯವಾಗಿ ಆ ನವದುರ್ಗೆಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದೊಂದು ಭಾಗಗಳನ್ನು ಆಯಾಯ ಭಾಗದಲ್ಲಿರ್ತಕ್ಕಂಥ ಹಳ್ಳಿಯ ಜನ ಅದಕ್ಕೊಂದು ವ್ಯವಸ್ಥಿತವಾದ ಒಂದು ಮಾತನ್ನು ಕೊಟ್ಟು, ಒಂದು ಹೆಸರನ್ನು ಕೊಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿವೆಲ್ಲ. ಈ ದೇವಿಗಳು ದೇವರುಗಳು ಯಾತಕ್ಕಾಗಿ ಬೇಕು, ಮಠಗಳು ಯಾತಕ್ಕಾಗಿ ಬೇಕು ಅಂದರೆ ಮನುಷ್ಯನಲ್ಲಿ ನೈತಿಕ ಮೌಲ್ಯ ಚೆನ್ನಾಗಿ ಉಳಿಬೇಕಾಗ್ತದೆ. ಆ ನೈತಿಕ ಮೌಲ್ಯವನ್ನೇ ನಾವು ಕಳ್ಕೊಂಡಿವು ಅಂದರೆ ಎಲ್ಲವನ್ನೂ ಕಳ್ಕೊಳ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಹಣ ಇರ್ಬೋದು, ಆಸ್ತಿ ಇರ್ಬೋದು, ಎಲ್ಲ ಇರ್ಬೋದು, ಮನುಷ್ಯನಿಗೆ ನಡತೆನೂ ಬಹಳ ಮುಖ್ಯ ಬೇಕಾಗತ್ತೆ. ಆ ಮುಖ್ಯ ಸಲುವಾಗಿ ಇಂಥ ದೇವರ ಗುಡಿಗಳನ್ನು ಕಟ್ಟಿಕೊಂಡು ಅದರ ಮುಖಾಂತರವಾಗಿ ನಮ್ಮ ತಪ್ಪುಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ನಾವು ತಿದ್ದಿಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆಗಳಿಗೆ ಈ ದೈವೀ ಭಾವನೆಯನ್ನು ನಾವು ದೇವರ ಗುಡಿಗಳನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ. ಉಳಿದ ಯಾವುದಾದರೂ ಒಂದು ಇದನ್ನು ಬಂದರೆ ಹೆಚ್ಚು ಕಡಿಮೆ ಆದರೆ ನಾವು ಮನಸ್ಸಿನಲ್ಲಿ ಹೇಳಾರದಂಥ ಕೆಲವೊಂದು ವ್ಯವಸ್ಥೆಗಳನ್ನು ದೇವರ ಗುಡಿಯ ಮುಂದೆ ಬಂದು ನಿಂತುಕೊಂಡು ನಮ್ಮದೆಲ್ಲವನ್ನು ತಪ್ಪನ್ನು ಅವರ ಮುಂದೆ ಹೇಳಿ ಅದಕ್ಕೆ ಶರಣರು ಒಂದು ಮಾತನ್ನು ಬಳಸ್ತಾರೆ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಮನುಷ್ಯನೇ ತಪ್ಪವ, ಯಾಕೆಂದರೆ ನಡೆಯುವರು ಎಡಹುವರಲ್ಲದ ಕುಳಿತವರು ಎಡಹುವರೇ ಅಂತ ಒಂದು ಮಾತು ಬರ್ತದೆ ಹರಿಶ್ಚಂದ್ರ ಕಾವ್ಯದಲ್ಲಿ. ಇವೆಲ್ಲ ಮನುಷ್ಯ ತಪ್ತಾ ಇರ್ತಾನೆ, ತಪ್ಪಿದಾಗ ತಿದ್ದಿಕೊಳ್ಳಲಿಕ್ಕೆ ಏನಾದರೂ ಒಂದು ಜಾಗ ಬೇಕಾಗತ್ತೆ. ರೋಗ ಬಂದರೆ ಡಾಕ್ಟರ್ ಇರ್ತಾರೆ, ಮತ್ತೊಂದು ಏನಾದರೂ ಬಂದರೆ ಬೇರೆ ಬೇರೆ ಇರ್ತಾರೆ ಎಲ್ಲ. ಆದರೆ ಮನುಷ್ಯನ ಮನಸ್ಸೇ ಕೆಡಿತು ಅಂದರೆ ಇದಕ್ಕೆ ಔಷಧ ಸಿಗೋದು ಗುಡಿಗಳಲ್ಲಿ ಮಠಗಳಲ್ಲಿ ಸಿಗತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ಇಲ್ಲಿಂಥ ಗುಡಿಗಳನ್ನು ನಮ್ಮವರು ಭಾಳ ಸಣ್ಣದಾಗಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅದನ್ನು ಇತ್ತಿತ್ತಲಾಗಿ ಇದಕ್ಕಿಂತ ಮತ್ತೊಂದು ಎರಡು ಸತಿ ಹಿಂದೊಮ್ಮೆ ಇಲ್ಲಿ ಬಂದು ಹೋಗಿದ್ದೆ ನಾನು. ಆಮೇಲೆ ಮತ್ತೆ ಇವರೆಲ್ಲ ಬಂದು ಇಲ್ಲ ಅದನ್ನೆಲ್ಲ ತೆಗೆದು ಕಟ್ಟೋದದ ಅಂತ ಹೇಳಿದರು. ಆಯಿತು ಅಂತೇಳಿ ಬಂದು ಮತ್ತೆ ದೇವಿ ಅದನ್ನು ತೆಗೆದು ಹೊರಗಿಟ್ಟುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ. ಭಾಳ ಭಕ್ತರು ಭಾಳ ಹುಷಾರಿರ್ತಾರೆ ಎಲ್ಲ. ಅಷ್ಟು ಏನು ದೇವರು ತೆಗಿಯೋದು ಬಂತಂದರೆ ನಿಡಸೋಸಿ ಸ್ವಾಮಿ ಬೇಕು, ಯಾವ್ದು ಅವಾಗ ಆಗಲಿ ನಮಗಾಗೋದು ಬೇಡ ಅಂತಾರೆ ಅವರು. ಅದು ಅಷ್ಟು ಮಜಾ, ಅಷ್ಟು ಅವ್ರು ಭಾಳ ಹುಷಾರು. ಒಮ್ಮೆ ಭೂತರಾಮಟ್ಟಿಯಿಂದ ಮುಂದೊಂದು ಗುಡಿ ಊರಿಗೆ ಹೋಗಿದ್ದೆ. ಆ ಮುಂದಿಂದೆಲ್ಲ ಒಟ್ಟು ಪೋರ್ಚ್ ಎಲ್ಲ ಭಾಳ ತುಂಬ ಚೆನ್ನಾಗಿ ಕಟ್ಟ್ಯಾರ. ಗರ್ಭಗುಡಿನೇ ಹಂಗೆ ಬಿಟ್ಟಿದ್ರು ಅವರು. ಪ್ರಮುಖರು ಮಠಕ್ಕೆ ಬಂದು ಇಲ್ಲ ಹಿಂಗೈತ್ರಿ, ಅದು ಗರ್ಭಗುಡಿ ಕಟ್ಟಬೇಕಾಗೈತೆ, ಸ್ವಲ್ಪ ದೇವ್ರು ತೆಗೆದುಕೊಡ್ರಿ ಅಂದ್ರೆ ಅವರು. ಆಯಿತು ಬರ್ತೀನಿ ಅಂತ ಹೋದೆ. ಹೋಗಿ ನೋಡ್ತೀನಿ ಮುಂದಿಂದೆಲ್ಲ ಒಟ್ಟು ಚಂದ ಕಟ್ಟ್ಯಾರ ಎಲ್ಲ, ಗರ್ಭಗುಡಿ ಮಾತ್ರ ಮುಟ್ಟಿಲ್ಲ ಅವರು. ಯಾಕ್ರೋ ಇಷ್ಟೆಲ್ಲ ಚಲೋ ಕಟ್ಟಿರಿ, ಗರ್ಭಗುಡಿನೂ ಮಾಡ್ಬೋದಾಗಿತ್ತಲ್ಲ, ಚಲೋ ಆಗ್ತಿತ್ತಲ್ಲ. ಇಲ್ಲರಿ ನಾವು ಅದು ಮುಟ್ಟಾಕೆ ಬರೋಂಗಿಲ್ಲರಿ, ಅದೆಲ್ಲ ಹಾವೈತೆ ಅಂತ ಹೇಳ್ಯಾರ ಅಂತಂದ್ರು ಅವರು. ಹಂಗೆ ಮೊದಲೇ ಹೇಳಿದ್ರೆ ನಾನು ಬರ್ತಿದ್ನಲ್ಲೋ, ಬರ್ತದ್ ಬಿಡ್ತಿದ್ದೆ ಅಂತ ಹೇಳಿ ನಾವು ಅಂದ್ರೆ. ಆಮೇಲೆ ಹೋಗಿ ಆ ಕಲ್ಲು ತೆಗೆದ್ವಿ ಎಲ್ಲ ಒಟ್ಟು, ಅದನ್ನು ಹಾರಿ ಹಾಕಿ ಎಬ್ಬಿ ಯಾರೂ ಒಳಗೆ ಬರುವಲ್ಲರು. ಆಮೇಲೆ ಒಬ್ಬಂಗೆ ಹೇಳಿದೆ, ತಮ್ಮ ನಮಗಟ್ಟು ಶಕ್ತಿ ಇರೋದಿಲ್ಲ, ಬಾ ನೀನು ಒಳಗೆ ಅಂತಂತೇಳಿ ಅವ್ನು ಬಂದು ಸ್ವಲ್ಪ ಬಂದು ನಾವು ಹಾರಿ ಹಾಕಿ ಎಬ್ಬಿದ ಮೇಲೆ ಅದಕ್ಕೊಂದು ಕೆಳಗೆ ಬಿಡು ಕಲ್ಲು ಹಾಕಿ ಅದನ್ನು ಜಿಕ್ಕೊಂಡು ಈ ಕಡೆ ಹೊರಕ್ಕೆ ತಂದೆಲ್ಲ ಹೊರಗಿಡಿಸಿದ್ವಿ ಎಲ್ಲ. ಹೊರಗಿಡಿಸಿದ ಮೇಲೆ ಆಮೇಲೆ ಕಟ್ಕೊಂಡವ್ರು ಎಲ್ಲ ಒಟ್ಟು. ಹಂಗೆ ಭಕ್ತರು ಭಾಳ ಹುಷಾರಿರ್ತಾರೆ, ಆದರೆ ಸ್ವಾಮಿಗೆ ತ್ರಾಸಾಗಲಿ. ಅದಕ್ಕೆ ಇಲ್ಲಿಯೂ ಬಂದು ಸುಮಾರು ನಿಮ್ಮ ಮಠಕ್ಕೆ ಬಂದ ಮೇಲೆ ಸುಮಾರು ಒಂದು 200-300 ಗುಡಿಗಳನ್ನು ತೆಗೆದು ಕಟ್ಟಿವಿ ಎಲ್ಲ ಒಟ್ಟು ಮಹಾರಾಷ್ಟ್ರ ಕರ್ನಾಟಕದಾಗ. ಆ ದೇವ್ರನ್ನ ತೆಗೆದು ಹೊಸ ದೇವ್ರನ್ನ ಮಾಡಿಸಿವಿ, ಮತ್ತು ಹಳೆ ದೇವ್ರನ್ನ ಬೇಕಂದರೆ ಅಲ್ಲಿ ಇಡಿಸಿವಿ ಎಲ್ಲ.
ಅಂದರೆ ನಮ್ಮ ಭಾವನೆ ಚೆನ್ನಾಗಿತ್ತಂದರೆ ನಮ್ಮವೆಲ್ಲವೂ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಬರ್ತಾವೆ. ಭಾವನೆಗಳು ಚೆನ್ನಾಗಿರೋ ಸಲುವಾಗಿ ದೇವ್ರ ಗುಡಿ ಇವುಗಳನ್ನೆಲ್ಲ ಉತ್ಸವಗಳು ಇವನ್ನೆಲ್ಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿರಿ. ಇಷ್ಟೆಲ್ಲ ಅಷ್ಟು ನಿಮ್ಮ ಇದರಲ್ಲಿ ಕುಂಭ ಉತ್ಸವದಲ್ಲಿ ಎಷ್ಟು ಜನ ಸಿಕ್ಕಾಬಿಟ್ಟ ಜನ ಸೇರಿದ್ದಾರೆ ಅಂದರೆ ಅಲ್ಲಿ ಭಾವನೆಗಳು ಭಾಳ ಮುಖ್ಯ ಇರ್ತತೆ. ದೇವಿಯಲ್ಲಿ ನಾವು ಹೋದ್ರೆ ನಮ್ಮ ಭಾವನೆ ಚಲೋ ಆಗುತ್ತೆ ಅನ್ನೋ ಸಲುವಾಗಿ ಅದು ನೀರನ್ನೆಲ್ಲ ಹೊತ್ಕೊಂಡು ಬಂದು ಕುಂಭನೆಲ್ಲ ಹೊತ್ಕೊಂಡು ಬಂದು ಆ ದೇವರಿಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಗಳಿವೆಲ್ಲ. ಅದಕ್ಕೋಸ್ಕರವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಯಾಕೆ ಕೊಟ್ಟರು ಅಂದರೆ ಉಳಿದರಲ್ಲಿ ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಧರ್ಮಗಳಲ್ಲಿ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಧರ್ಮಗಳು ಕೂಡಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ ದೇಶ ಇದ್ದರೆ ಅದು ಭಾರತ ದೇಶನೇ. ಇದು ಎಲ್ಲರಿಗೂ ಅನುಕೂಲತೆಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು. ನಿಮ್ಮ ಸಂವಿಧಾನನೂ ಹಾಗೆ ಇದೆ. ಹಾಗೆ ಎಲ್ಲರೂ ಕೂಡಿ ಬದುಕ್ತಕ್ಕಂಥ ದೇವಿ ಅಂದರೆ ಬರೀ ಒಂದು ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟಂಥ ದೇವರುಗಳು. ಆ ದೇವರುಗಳನ್ನು ನಾವು ಬೈಫರ್ಕೇಶನ್ ಮಾಡ್ಕೊತೀವಿ. ಇದು ನಮ್ಮ ದೇವರು, ಇದು ನಿಮ್ಮ ದೇವರು, ಇದು ನಿಮ್ಮ ದೇವರು ಅಂತ ನಾವು ಬೈಫರ್ಕೇಶನ್ ಮಾಡ್ಕೊತೀವಿ. ಆದರೆ ದೇವರಲ್ಲಿ ಆ ಬೈಫರ್ಕೇಶನ್ ಇರೋದಿಲ್ಲ. ಅದು ಎಲ್ಲದನ್ನೂ ಒಂದನ್ನೇ ಕೊಡ್ತಕ್ಕಂಥ ವ್ಯವಸ್ಥೆ ದೇವರಲ್ಲಿರ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ಈ ಗುಪ್ತಾ ದೇವಿಯನ್ನು ಭಾಳ ಪವಾಡ ಮಾಡಿದಂಗೆ ಮಾಡಿದ್ದಾರೆ. ಸುಮಾರು 5-6 ತಿಂಗಳಲ್ಲಿ ಅದನ್ನು ಪೂರ್ಣ ಮುಗಿದು ಮತ್ತು ಮುಂದೆ ಚತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಜಾಗ ಯಾರ್ದು ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟು ಭಾಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇವರಿಗೆ ನಡುದಲಿಯವರು ಅಂದರೆ ದೇವರಿಗೆ ಮೊದಲಿಂದಲೂ ಭಾಳಷ್ಟು ಕಡೆ ನೋಡ್ರಿ ನೀವು, ಆ ಜಾಗವನ್ನು ಕೊಟ್ಟವರು ಭಕ್ತರೇ ಇರ್ತಾರೆ. ಅದು ಕೊಟ್ಟು ಸೂರ್ಯಚಂದ್ರ ಇರೋವರೆಗೂ ಅದು ದೇವ್ರ ಗುಡಿ ಇದ್ದೇ ಇರ್ತದೆ, ಆ ಹೆಸರು ಇದ್ದೇ ಇರ್ತದೆ. ಇಂಥ ಒಂದು ವ್ಯವಸ್ಥೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಉಳ್ಕೊಂಡು ಬಂದದೆ. ಎಲ್ಲ ಯಾವುದೇ ನೋಡ್ರಿ ನೀವು ಭಾಳಷ್ಟು ಎಲ್ಲ ಇತಿಹಾಸ ಗೊತ್ತದೆ. ಈ ಜ್ಯೋತಿರ್ಲಿಂಗಗಳೆಲ್ಲ ಹಾಳಾಗಿ ಹೋಗಿದ್ದು, ಅವುಗಳನ್ನು ನೋಡುವರೇ ದಿಕ್ಕಿಲ್ಲದಂಥ ಒಂದು ಕಾಲ ಬಂದಿತ್ತು. ಆವಾಗ ಅಹಲ್ಯಾಬಾಯಿ ಬಂದವನ್ನೆಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಅದಕ್ಕೆ ಕಾಶಿ ಗುಡಿಯನ್ನು ಅಲ್ಲಿ ಅಹಲ್ಯಾಬಾಯಿಯ ಮೂರ್ತಿಯನ್ನು ಈ ಸತಿ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಆಯ್ತು. ಆ ಕಾಲಕ್ಕೆ ಭಾಳಷ್ಟು ಜನ ಅದನ್ನು ದೇವರುಗಳನ್ನೆಲ್ಲ ಹಾಳು ಮಾಡಿದಾಗ ಅವುಗಳನ್ನೆಲ್ಲ ಈ ಅಹಲ್ಯಾಬಾಯಿ ಮತ್ತು ಬರ್ತಾಳೆ, ರಾಣಿ ಆಗ್ತಾಳೆ. ಆಕೆ ರಾಣಿ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಸುಮಾರು ಆಕೆಯ ಲಗ್ನವಾಗಿ 8-10 ವರ್ಷದಲ್ಲೇ ಗಂಡ ತೀರ್ಕೋತಾನೆ ರಾಜ. ಆ ಭಾಗದ ಸಾಮಂತ ಅವೆಲ್ಲ ದೊಡ್ಡ ರಾಜ ತೀರ್ಕೋತಾನೆ. ತೀರ್ಕೊಂಡಾಗ ಸಹಗಮನ ಪದ್ಧತಿ ಇರ್ತತೆ. ಸಹಗಮನ ಪದ್ಧತಿ ಇದ್ದಾಗ ಈಕೆ ಸಹಗಮನ ಪದ್ಧತಿಗೆ ಹೋಗ್ತಾಳೆ. ಹೋದಾಗ ಸ್ವತಃ ಮಾವನೇ ಹೋಗಿ ಆಕೆಯನ್ನು ಕರ್ಕೊಂಬರ್ತಾನೆ. ಹೊಳ್ಳಿ ಈ ಸಹಗಮನ ಪದ್ಧತಿಗೆ ಹೋಗಬೇಡ, ನಿನ್ನಿಂದ ನಮ್ಮ ಮನೆತನ ಉದ್ಧಾರ ಆಗ್ತಕ್ಕಂಥ ವ್ಯವಸ್ಥೆ ಇದೆ, ನಿನ್ನಲ್ಲಿ ಆ ತಾಕತ್ತದೆ, ನಾನು ಬಿಡೋದಿಲ್ಲ ಅಂತಂತ ಹೇಳಿ ಅವನು ಹೊಳ್ಳಿ ಆಕೆಯನ್ನು ಕರ್ಕೊಂಬರ್ತಾನೆ. ಹೊಳ್ಳಿ ಕರ್ಕೊಂಬಂದು ಮನೆಯಲ್ಲಿ ಕುಂಡ್ರಿಸಿ ಆಕೆಗೆಲ್ಲ ಮಾನಸಿಕವಾಗಿ ಧೈರ್ಯವನ್ನು ತುಂಬಿ ಒಪ್ಪಿಸಿ ತಾನು ಹಿಂದೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅದರ ಪರಿಣಾಮವಾಗಿ ಈ ಜ್ಯೋತಿರ್ಲಿಂಗಗಳನ್ನೆಲ್ಲ ಹೊಸವಾಗ್ತಕ್ಕಂಥ ಒಂದು ಕೆಲಸ ಬರ್ತದೆ. ಇತಿಹಾಸ ಇವೆಲ್ಲ ಅಂದರೆ ನಾವಂತೀವಿ ಹೆಣ್ಮಕ್ಕಳು ಮುಂದೆ ಬರೋಂಗಿಲ್ಲ ಮುಂದೆ ಬರೋಂಗಿಲ್ಲ ಅಂತ. ಇತಿಹಾಸಕ್ಕೆ ಹೋದರೆ ಭಾಳಷ್ಟು ಜನ ಇಷ್ಟೇ ಮರೆತು ಬಿಡ್ತೀವಿ ನಾವು, ಅದನ್ನು ಬಿಟ್ಟು ಬಿಡ್ತೀವಿ ನಾವು, ಮತ್ತು ಬೇರೆದೇ ಹೇಳ್ಕೊತ ಹೋಗ್ತೀವಿ ನಾವು. ಅವೆಲ್ಲ ಭಾಳ ಇದಾವೆ. ಎಲ್ಲ ದೇವರುಗಳನ್ನು ಉಳಿಸಿದಂಥ ಹೆಣ್ಮಕ್ಳು ಭಾಳಷ್ಟು ಜನ ಇದ್ದಾರೆ. ಇಂಥವೆಲ್ಲ ಸೈನ್ಯವನ್ನು ಕಟ್ಟಿದಂಥ ಜಾತಿ ಧರ್ಮಗಳಿಗೂ ಬೇಕಾದಂಥ ಒಂದು ದೇವರು ಇದ್ದಂಗೆ ಅದು ದೇವಿಯನ್ನು ಅದಕ್ಕೆಲ್ಲರೂ ಭಾಳ ತುಂಬ ಚೆನ್ನಾಗಿ ಇದು ಮಾಡಿ ಭಾಳ ಕಡಿಮೆ ದಿವಸದಲ್ಲಿ ಭಾಳ ವ್ಯವಸ್ಥಿತವಾಗಿ ಡಾಕ್ಟ್ರು ಇವರೆಲ್ಲ ಕೂಡಿಕೊಂಡು ಭಾಳ ವ್ಯವಸ್ಥಿತವಾಗಿ ಮಾಡಿದಾರೆಲ್ಲ. ತರ್ಪಟ್ಟಿಯವ್ರು ನಮಗೆ ಬೆನ್ನೆ ಹತ್ತಿರ್ತಾರೆ, ಎಟತ್ತಿ ಬರ್ತೀರಿ, ಎಂದು ಬರ್ತೀರಿ, ಯಾವಾಗ ಬರ್ತೀರಿ. ಬಂದಾಗ ನಿಮಗೆ ಖುಷಿ ಆಗ್ತದೆ, ನಾವು ಕೊಟ್ಟಂಥ ದಾನ ಸಾರ್ಥಕವಾಗಿದೆ. ಅದು ಮನುಷ್ಯ ಮಾಡ್ತಕ್ಕಂಥ ಕೆಲಸ. ಇದಕ್ಕೆ ಸಹಕಾರ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇವೆಲ್ಲ ಏನದಾವೋ ಇವೆಲ್ಲ ಮಾನವೀಯ ಮೌಲ್ಯಗಳಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಅದಕ್ಕೋಸ್ಕರ ಅಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಎಲ್ಲರೂ ಈ ದೇವ್ರ ಗುಡಿಯನ್ನು ಭಾಳ ವ್ಯವಸ್ಥಿತವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಜೊತೆಗೆ ಎಲ್ಲ ಹಿರಿಯರು ಸಿರ್ಕುಳನ್ನು ಹಿಡ್ಕೊಂಡು ನಮ್ಮ ಕರ್ಜಿಯವ್ರನ್ನ ಹಿಡ್ಕೊಂಡು ಎಲ್ಲರೂ ಹಿರಿಯರು ಬಂದಿದ್ದಾರೆ. ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಆ ದುರುಂಡೇಶ್ವರ ದೇವಿ ಹೆಚ್ಚಿನ ಆಯುರಾರೋಗ್ಯ ಶಕ್ತಿಯನ್ನು ಅದಕ್ಕೆ ಜೊತೆಗೆ ಇನ್ನೂ ಹೆಚ್ಚಿನ ಹಣವನ್ನು ಕೊಡಲಿ ಅಂತೇಳಿ ಆಶಿಸಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇವೆ. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಅಪ್ಪ ಸಾಹೇಬ್ ಶಿರ್ಕೋಳಿ, ಗಜಾನನ ಕೊಳ್ಳಿ, ಶಂಕರರಾವ್ ಹೆಗಡೆ, ಪುರಸಭೆ ಉಪಾಧ್ಯಕ್ಷರಾದ ಅಜಿತ್ ಕರಜಗಿ, ಹಿರಿಯರಾದ ನಾಗಪ್ಪನ ಕರಜಗಿ, ಚಂದ್ರಶೇಖರ್ ನಡದಗಲ್ಲಿ, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಸಂತೋಷ್ ಕಾಮ್ನೂರಿ, ಡಾಕ್ಟರ್ ಸುನೀಲ್ ಅಳ್ತೇಕರ್, ಸಿಐ ಸಂಸುದ್ದಿ, ರೂಪ್ಸಿಂಗ್ ನಾಯ್ಕ್, ರಾಜು ಹೆಬ್ಬಾಳಿ ಸೇರಿದಂತೆ ಕಮಿಟಿ ಸದಸ್ಯರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಮಹಾಂತೇಶ್ ಮಂಗ್ಸುಳಿಯವರು ಮಾಡಿದರು.
ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ಸಿಎನ್ ನ್ಯೂಸ್.